हरि ओम श्याम रवींद्रमितदीदितिकांतियुक्तं ज्ञानं शरं च ददतं प्रियया समेतं स्वात्मस्वरूपममितं हनुमन्मुकेषु सन्दर्शयन्तमिदितं स्मरतोर्गीर्भिः। श्रीरामदेवर ಭವ್ಯವಾದ ರಾಮ ಮಂದಿರ, ಆಗಸ್ಟ್ ತಿಂಗಳ 5ನೇ ತಾರೀಕು ಅಯೋಧ್ಯೆಯಲ್ಲಿ ಭೂಮಿ ಪೂಜನ ನಡೆಯಲಿಕ್ಕಿದೆ. ಅಯೋಧ್ಯೆಯಲ್ಲಿ ಭೂಮಿ ಪೂಜನ ನಡೆಯುವಂತಹ ಸಂದರ್ಭ, ಆ ಭೂಮಿ ಪೂಜನದ ಆ ಶುಭ ಲಕ್ಷಣಗಳನ್ನೆಲ್ಲ ಡಿಡಿ ಚಂದನ ವಾಹಿನಿ ನೇರ ಪ್ರಸಾರವನ್ನು ಮಾಡುತ್ತದೆ. ಆ ನೇರ ಪ್ರಸಾರವನ್ನು ನಮ್ಮ ದೇಶಭಕ್ತ ಇಡೀ ಹಿಂದೂ ಸಮಾಜ ಈ ನೇರ ಪ್ರಸಾರವನ್ನ ಮನೆ ಮಂದಿಯಾದಿಯಾಗಿ ಎಲ್ಲರೂ ವೀಕ್ಷಿಸಬೇಕು. ಆ ಮೂಲಕ ಶ್ರೀರಾಮನಿಗೆ ನಾವು ವಿಶೇಷವಾದ ಸ್ವಾಮಿಯ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಯಾಕೆ ಹೇಳಿದ್ರೆ, ಅಯೋಧ್ಯೆ ಎನ್ನುವುದು ನಮಗೆ ಮೋಕ್ಷ ಭೂಮಿ, ಅದರಲ್ಲೂ ಸಪ್ತ ಮೋಕ್ಷದಾಯಕವಾದ ಕ್ಷೇತ್ರಗಳಲ್ಲಿ ಮೊದಲ ಕ್ಷೇತ್ರ ಅಯೋಧ್ಯೆ. ಅಂತಹ ಅಯೋಧ್ಯೆ ಬಹಳ ಚಳವಳಿಯನ್ನು ಪಡೆದುಕೊಂಡು ಸಂಘ ಪರಿವಾರದ ಎಲ್ಲ ಸಹ ಸಂಸ್ಥೆಗಳು, ವಿಶ್ವ ಹಿಂದೂ ಪರಿಷತ್ ಆದಿಯಾಗಿ ಎಲ್ಲ ಸಂಸ್ಥೆಗಳು ಹೋರಾಟ ಮಾಡಿದರ ಫಲವಾಗಿ ಇವತ್ತು ನಮಗೆ ರಾಮ ಮಂದಿರವನ್ನು ಒಂದು ನೋಡುವ ಸೌಭಾಗ್ಯ ನಮಗೆಲ್ಲರಿಗೂ ಬಂದಿದೆ. ಹಾಗಾಗಿ ನಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಅಯೋಧ್ಯೆಗೆ ಹೋಗಲಿಕ್ಕಾಗದೇ ಇರುವುದರಿಂದ ಅಂತಹ ಒಂದು ಸದವಕಾಶವನ್ನ ಶ್ರೀರಾಮ ಮಂದಿರದ ನ್ಯಾಸ ಟ್ರಸ್ಟ್ ನಮ್ಗೆ ಅದನ್ನು ಒದಗಿಸಿಕೊಟ್ಟಿದೆ. ಹಾಗಾಗಿ ಎಲ್ಲರೂ ಆಗಸ್ಟ್ 5ನೇ ತಾರೀಕು ಬುಧವಾರದ ದಿನ ಎಲ್ಲರೂ ಡಿಡಿ ಚಂದನ ವಾಹಿನಿಯನ್ನು ವೀಕ್ಷಿಸಬೇಕು. ಆ ಮೂಲಕವಾಗಿ ಬೆಳಿಗ್ಗೆ 7 ಗಂಟೆಯಿಂದ ಸುಮಾರು 11 ಗಂಟೆಯವರೆಗೆ ಇದರ ನೇರ ಪ್ರಸಾರ ಇದೆ. ಆ ನೇರ ಪ್ರಸಾರವನ್ನು ಎಲ್ಲರೂ ವೀಕ್ಷಿಸಬೇಕು, ಮನೆ ಮನೆಯ ಮಂದಿರಗಳೆಲ್ಲ ವೀಕ್ಷಿಸಬೇಕು. ಮತ್ತೆ ಆ ದಿವಸ ನಾವೆಲ್ಲರೂ ಈಗಾಗಲೇ ವಿಶ್ವ ಹಿಂದೂ ಪರಿಷತ್ ಕರೆ ಕೊಟ್ಟಂತೆ ಮನೆ ಮನೆಗಳಲ್ಲಿ ನಾವು ದೀಪವನ್ನ ಹಚ್ಚುವುದರ ಮೂಲಕ ಶ್ರೀರಾಮನಿಗೆ ದೀಪಾವಳಿಯನ್ನ ಸಮರ್ಪಿಸಬೇಕು. ನಮಗಿದು ಒಂದು ಮಹಾದೀಪಾವಳಿ, ಹಾಗಾಗಿ ಇಂತಹ ಒಂದು ಮಹಾದೀಪಾವಳಿಯನ್ನ ನಾವು ಆಚರಿಸಬೇಕು. ಹಾಗಾಗಿ ನಮಗೆ ರಾಮ ಮಂದಿರಕ್ಕೆ ಒಂದು ಭೂಮಿ ಪೂಜೆಯಾಗುವುದು ಅಂತ ಹೇಳಿದ್ರೆ ನಮ್ಮ ಇಡೀ ಹಿಂದೂ ಸಮಾಜಕ್ಕಾಗುವ ಒಂದು ಭೂಮಿ ಪೂಜೆಯದು. ಹಾಗಾಗಿ ಈ ಭೂಮಿ ಪೂಜೆಯಲ್ಲಿ ನಾವೆಲ್ಲರೂ ಭಾಗಿಯಾಗುವುದರ ಜೊತೆಗೆ ಒಂದು ವಿಶೇಷವಾದ ಈ ಸಂದರ್ಭವನ್ನು ನಾವು ಆಚರಿಸುವುದರ ಜೊತೆಗೆ ನಮಗೊಂದು ದಾಸ್ಯದ ಸಂಕೋಲೆ ಕಳಚಿದ ಹಾಗಾಗಿದೆ. ಹಾಗಾಗಿ ಎಲ್ಲರೂ ಇದು ಒಂದು ಮಹಾ ಹಬ್ಬ ಅಂತ ಭಾವಿಸಿಕೊಂಡು ಶ್ರೀರಾಮ ಅಂತ ಹೇಳಿದರೆ ನಮಗೆಲ್ಲರಿಗೂ ಗೊತ್ತಿದೆ, ಶ್ರೀರಾಮ ಧರ್ಮದ ಆದರ್ಶ ಮೂರ್ತಿ. ಶ್ರೀರಾಮನೇ ಮೂರ್ತಿವತ್ತ ಒಂದು ಸ್ವರೂಪ. ಅಂತಹ ಪರಮಾತ್ಮನ ಸಾನ್ನಿಧ್ಯದ ಚೈತನ್ಯ ಪುನರಪಿ ನಮಗೆ ಉಂಟಾಗ್ತಾ ಇದೆ. ಅನಂತ ಚಳವಳಿಗಳು ನಡೆದು ರಾಮ ಮಂದಿರ ಮುಕ್ತವಾಗ್ತಾ ಇದೆ. ಹಾಗಾಗಿ ಎಲ್ಲರೂ ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ವಿಶೇಷವಾದ ದೀಪಾವಳಿ ನಮಗಿದಾಗಲಿ, ನಾವು ಹಬ್ಬಗಳ ರಾಜ ಅಂತ ದೀಪಾವಳಿಯನ್ನು ಕರೆಯುತ್ತೇವೆ. ದೀಪವನ್ನು ಹಚ್ಚಿ ನಾವು 1ರಿಂದ 1000 ದೀಪವನ್ನು ಪೂರ್ಣ ಮುದಚ್ಚತೆ ಅಂತ ಹೇಳಿದ ಸುಭಾಷಿತ ಶ್ಲೋಕದ ಹಾಗೆ ನಾವೆಲ್ಲರೂ ಆ ದಿವಸ ದೀಪಾವಳಿಯ ರೂಪದಲ್ಲಿ ಶ್ರೀರಾಮನನ್ನ ಆರಾಧಿಸಿಕೊಂಡು ನಮ್ಮ ಜೀವನದ ಮೋಕ್ಷವನ್ನು ನಾವು ಪಡೆಯೋಣ. ಆ ಭಗವಂತ ನಮ್ಮೆಲ್ಲರನ್ನ ಉದ್ಧರಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆ ಪರಮಾತ್ಮನನ್ನ ಪ್ರಾರ್ಥಿಸ್ತಾ ವಿರಮಿಸ್ತೇವೆ.